ಎಲ್ಲ ಕಡೆಯಿಂದಲೂ ಕೂಡ ಲಾಕ್ಡೌನ್ ಗೆ ಒತ್ತಡ ಕೇಳಿ ಬರ್ತಾ ಇದೆ. ಖುದ್ದು ಸಿಎಂ ಕೂಡ ಲಾಕ್ಡೌನ್ ಮಾಡೋದು ಅನಿವಾರ್ಯ ಆಗಬಹುದು ಅಂದಿದ್ದಾರೆ. ಹಾಗಿದ್ರೆ ಇವತ್ತೇ ಕರ್ನಾಟಕ ಲಾಕ್ ಆಗೋದರ ಬಗ್ಗೆ ಘೋಷಣೆಯಾಗುತ್ತಾ, ಲಾಕ್ಡೌನ್ ಘೋಷಣೆ ಮಾಡ್ತಾರಾ ಸಿಎಂ? ಆರೋಗ್ಯ ಇಲಾಖೆ ಕೂಡ ಲಾಕ್ಡೌನ್ ಅನಿವಾರ್ಯ ಆಗಿದೆ. ಆರೋಗ್ಯ ಇಲಾಖೆ ಅಭಿಪ್ರಾಯವನ್ನ ಸಿಎಂ ಒಪ್ತಾರ? ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಮೀಟಿಂಗ್, ಬೆಳಗ್ಗೆ ಕೂಡ ಮೀಟಿಂಗ್ ನಡೆದಿದೆ, ಸಂಜೆ 6 ಗಂಟೆಗೂ ಕೂಡ ಮತ್ತೊಂದು ಸಭೆ ನಡೆಯಲಿದೆ. ಸಚಿವರುಗಳು ಅಧಿಕಾರಿಗಳ ಜೊತೆಗಿನ ಸಭೆಯ ಬಳಿಕ ಲಾಕ್ಡೌನ್ ಘೋಷಣೆಯಾಗುತ್ತಾ? ಆರೋಗ್ಯ ಇಲಾಖೆಯ ಅಭಿಪ್ರಾಯವನ್ನ ಸಿಎಂ ಒಪ್ಪಿದ್ದೆ, ಆದರೆ ಇವತ್ತೇ ಲಾಕ್ಡೌನ್ ಘೋಷಣೆ ಪಕ್ಕಾ. ಈಗಾಗಲೇ ಆರೋಗ್ಯ ಸಚಿವ ಸುಧಾಕರ್ ಕೂಡ ತಿಳಿಸಿದ್ರು, ಆರೋಗ್ಯ ಇಲಾಖೆ ಲಾಕ್ಡೌನ್ಗೆ ಒಲವು ತೋರ್ತಾ ಇದೆ, ಲಾಕ್ಡೌನ್ ಅನಿವಾರ್ಯ ಅಂದಿದೆ. ನಾನು ಮೊದಲಿನಿಂದಲೂ ಕೂಡ ಇದನ್ನೇ ಹೇಳ್ತಾ ಬಂದಿದ್ದೀನಿ, ಈಗಲೂ ಕೂಡ ಅದನ್ನೇ ನಾನು ಅಲ್ಲಿ ಪ್ರತಿಪಾದಿಸ್ತೀನಿ. ಆದರೆ ಅಂತಿಮವಾಗಿ ಸಿಎಂ ನಿರ್ಣಯಕ್ಕೆ ಬರ್ತಾರೆ ಅಂತಿದ್ದಾರೆ. ಸಿಎಂ ಕೂಡ ಮಹತ್ವದ ಮೀಟಿಂಗ್ಗೆ ಮುಂದಾಗಿದ್ದು, ಈ ಮೀಟಿಂಗ್ ಬಳಿಕ ಲಾಕ್ಡೌನ್ ಘೋಷಣೆಯಾಗುತ್ತ? ಈಗ ಬೆಳಗ್ಗೆ ಕೂಡ ಸಭೆ ನಡೆದಿದೆ, ಸಂಜೆ 6 ಗಂಟೆಗೂ ಮತ್ತೊಂದು ಸಭೆ ನಡೆಯಲಿದೆ. ಹಾಗಿದ್ರೆ ಇವತ್ತೇ ಲಾಕ್ಡೌನ್ ಘೋಷಣೆ ಮಾಡ್ತಾರಾ ಸಿಎಂ? ಸಿಗಿಯಾದ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗಿದೆ. ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ತೀರ್ಮಾನ. ನಾವು ಕೊಡುವಂತಹ ಎಚ್ಚರಿಕೆಯನ್ನು ಪಾಲಿಸ್ತಾ ಇಲ್ಲ, ಹೀಗಾಗಿ ಲಾಕ್ಡೌನ್ ಅನಿವಾರ್ಯ ಆಗಬಹುದು. ಅದಕ್ಕೋಸ್ಕರ ಇನ್ನೂ ಹೆಚ್ಚು ಬಿಗಿ ಕ್ರಮವನ್ನು ತಗೊಳ್ಬಾರದು ಅಂತಿದ್ರೆ ಮಾಸ್ಕ್ ಹಾಕೊಂಡು ಅಂತರವನ್ನು ಕಾಯ್ಕೊಂಡು ಸಹಕಾರವನ್ನು ಜನ ನೀಡಬೇಕು, ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮ ಅನಿವಾರ್ಯ ಆಗುತ್ತೆ. ಅದು ನಾನು ಮಾಡ್ತೇನೆ ಕೂಡ. ಸಾಮಾನ್ಯವಾಗಿ ಒಂದು ದಿವಸದಲ್ಲಿ 2 ದಿವಸಕ್ಕೆ ಒಮ್ಮೆ ನಾವು ಅಗತ್ಯವಾಗಿ ಸೇರಿ ಉನ್ನತ ಮಟ್ಟದ ಅಧಿಕಾರಿಗಳು, ಉನ್ನತ ಮಟ್ಟದ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿ ಮತ್ತು ಚರ್ಚೆ ಮಾಡಿ ಅಂತಿಮವಾಗಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಈಗ 10 ಗಂಟೆಗೆ ಒಂದು ಸಭೆ. ಕೇಂದ್ರ ಸಚಿವರು ಕೂಡ ಲಾಕ್ಡೌನ್ ಅವಶ್ಯಕತೆ ಇದೆ ಅನ್ನುವಂತ ಮನವಿಯನ್ನು ಮತ್ತೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅನೇಕ ಜನಪ್ರತಿನಿಧಿಗಳು ಕೂಡ ಲಾಕ್ಡೌನ್ ಬೇಕು ಅಂತಿದ್ದಾರೆ. ಸೋಂಕು ಜನತಾ ಲಾಕ್ನಿಂದ ನಿಯಂತ್ರಣ ಬಂದಿಲ್ಲ ಅಂತ ನೀವೇ ಒಪ್ಕೊಂಡಿದ್ದೀರಾ. ಹಾಗಾಗಿ ಸರ್ಕಾರ ಯಾಕೆ ಲಾಕ್ಡೌನ್ ಅನ್ನುವಂತ ಚಿಂತನೆಯನ್ನ ತೆಗೆದುಕೊಳ್ತಿಲ್ಲ, ಅಥವಾ ಆ ಬಗ್ಗೆ ನಿರ್ಧಾರ ಏನಾದ್ರೂ ಮಾಡ್ತಿದ್ಯಾ ಸರ್ಕಾರ? ಯಾವಾಗ ನಿರ್ಧಾರ ತೆಗೆದುಕೊಳ್ಬಹುದು? ಲೇಟ್ ಆದ್ರೆ ಇನ್ನೂ ಕೂಡ ಲೇಟ್ ಆಗಲ್ವಾ? ಜನ ಸೋಂಕು ಜಾಸ್ತಿ ಆಗಲ್ವಾ ಅಂತ? ಇಲ್ಲ, ಈಗ ಬಹಳಷ್ಟು ಒತ್ತಡಗಳು ನಮಗೂ ಕೂಡ ಸ್ಥಳೀಯವಾಗಿ ಕೂಡ ಬರ್ತಾ ಇದೆ. ಎಲ್ಲ ಪ್ರತಿನಿಧಿಗಳು ಕೂಡ ಕೊನೆಗೆ ಅವ್ರಿಗೂ ಕೂಡ ಅರ್ಥ ಆಗಿದೆ, ಈಗ ಇದೊಂದೇ ಮಾರ್ಗ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ವಿಚಾರ ಮಾಡ್ತಾ ಇದ್ದಾರೆ. ನಾನಂತೂ ಪ್ರಾರಂಭದಿಂದ ಭಾಳ ಸ್ಪಷ್ಟವಾಗಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇವತ್ತು ಚರ್ಚೆ ಮಾಡಿ ಆರೋಗ್ಯ ಇಲಾಖೆಯಿಂದ ನಾವೇನು ಹೇಳಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಖಂಡಿತ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಾನು ಅದೇ ರೀತಿಯಲ್ಲಿ ಪ್ರಸ್ತಾವನೆಯನ್ನು ಇಡ್ತೇನೆ. ಆರೋಗ್ಯ ಇಲಾಖೆ ಲಾಕ್ಡೌನ್ಗೆ ಒಲವನ್ನು ವ್ಯಕ್ತಪಡಿಸಿದೆ. ಹೌದು, ಆರೋಗ್ಯ ಇಲಾಖೆ ಖಂಡಿತವಾಗಿಯೂ ಕೂಡ ಲಾಕ್ಡೌನ್ ಬಹಳ ಮುಖ್ಯ ಅನ್ನುವಂಥದ್ದು. ಎಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಶರತ್. ಈಗ ಸಂಪರ್ಕದಲ್ಲಿದ್ದಾರೆ ಶರತ್. ಇವತ್ತೇ ಲಾಕ್ಡೌನ್ ಘೋಷಣೆಯಾಗುವಂತಹ ಸಾಧ್ಯತೆ ಇದೆಯಾ? ಒಂದು ಕಡೆ ಸುಧಾಕರ್ ಕೂಡ ಆರೋಗ್ಯ ಇಲಾಖೆ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತಿದ್ದಾರೆ, ಸಿಎಂ ಕೂಡ ಅನಿವಾರ್ಯ ಆಗಬಹುದು ಲಾಕ್ಡೌನ್ ಮಾಡೋದು ಅಂತಿದ್ದಾರೆ. ಇವತ್ತು 2 ಸಭೆ, ಹಾಗಾದ್ರೆ ಇವತ್ತಿನ ಸಭೆಯ ಬಳಿಕ ಲಾಕ್ಡೌನ್ ಘೋಷಣೆ ಪಕ್ಕನ? ಪ್ರತಿಮಾ, ಇವತ್ತೇ ಲಾಕ್ಡೌನ್ ಘೋಷಣೆ ಮಾಡದೇ ಇದ್ರು ಕೂಡ ಇವತ್ತಿನ ನಾಳೆಯಲ್ಲಿ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಎಲ್ಲರೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಸ್ವತಃ ಬಿಜೆಪಿಯ ಸಂಸದರು ಮತ್ತು ಶಾಸಕರು ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ ಲಾಕ್ಡೌನ್ ಮಾಡಿದರೆ ಉತ್ತಮ ಅಂತ. ಕೇಂದ್ರ ಸಚಿವ ನಿನ್ನೆಷ್ಟೇ ಸದಾನಂದಗೌಡರು ಕೂಡ ಲಾಕ್ಡೌನ್ ಮಾಡಿದರೆ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದಾದ ಬಳಿಕ ಖುದ್ದು ಸದಾನಂದಗೌಡರು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಸಂಸದೆ ಶೋಭಾ ಕರಂದ್ಲಾಜೆ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಇನ್ನು ವಿರೋಧ ಪಕ್ಷಗಳು ಕೂಡ ಲಾಕ್ಡೌನನ್ನು ಮಾಡಿ ಅನ್ನೋ ಲಾಕ್ಡೌನನ್ನು ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಈಗ ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ತಜ್ಞರ ಇರ್ಬೋದು ಹಾಗೆ ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ಕೂಡ ಒತ್ತಡವನ್ನು ಹಾಕ್ತಾ ಇರುವಂಥದ್ದು ಲಾಕ್ಡೌನನ್ನು ಮಾಡಿ ಅಂತ.
ಜನತಾ ಕರ್ಫ್ಯೂ ಮೇ 12ನೇ ತಾರೀಕು ತನಕ ಇದ್ರೂ ಕೂಡ ಅದು ಸಂಪೂರ್ಣ ವಿಫಲವಾಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅಂಕಿಅಂಶ ಆ ರೀತಿ ಹೇಳ್ತಾ ಇದೆ, 50,000 ಗಡಿಯನ್ನು ದಾಟ್ತಾ ಇದ್ದೀವಿ. ಇದೇ ರೀತಿ ಇನ್ನೂ ಸೋಂಕಿನ ಪ್ರಮಾಣ ಏರ್ತಾ ಹೋದ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ನಾವು ಬೆಡ್ ಹೊಂದಿಸೋದಿರ್ಬೋದು, ಆಕ್ಸಿಜನ್ ಕೊರತೆ ಎದುರಾಗೋದಿರ್ಬೋದು, ಅವೆಲ್ಲವೂ ಕೂಡ ತುಂಬ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಮುಂದೆ. ಈ ನಿಟ್ಟಿನಲ್ಲಿ ಇದೆಲ್ಲದಕ್ಕೂ ಕೂಡ ಸೋಂಕಿನ ಪ್ರಮಾಣ ಒಂದು ಬ್ರೇಕ್ ಹಾಕಬೇಕು. ಏರ್ತಾ ಇರುವಂತಹ ಸೋಂಕಿನ ಪ್ರಮಾಣವನ್ನು ಈ ಚೈನ್ ಲಿಂಕ್ನ ಬ್ರೇಕ್ ಹಾಕಬೇಕು ಮೊದಲು. ಅದಾದ ನಂತರ ಈಗೇನು ಸೋಂಕಿತರಿದ್ದಾರೆ ಅವರಿಗೆ ಸರಿಯಾದ ಆರೋಗ್ಯ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ಸಮಯ ಬೇಕಾಗುತ್ತೆ. ಈ ನಿಟ್ಟಿನಲ್ಲಾದರೂ ರಾಜ್ಯದಲ್ಲಿ ಲಾಕ್ಡೌನ್ ಅನ್ನು ಮಾಡಿ ಅನ್ನೋದು ತಜ್ಞರ ವಾದ, ಮೊದಲಿಂದನೂ ಕೂಡ ಅದನ್ನೇ ಹೇಳ್ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲೇ ಇವತ್ತು ಮಹತ್ವದ ಸಭೆಯನ್ನು ಯಡಿಯೂರಪ್ಪನವರು ತಮ್ಮ ಮನೆಗೆ ಅಧಿಕಾರಿಗಳು ಮತ್ತು ಸಚಿವರನ್ನ ಕರೆಸ್ಕೊಂಡು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ನಮಗೀಗಿರುವ ಮಾಹಿತಿ ಪ್ರಕಾರ ಬಹುತೇಕವಾಗಿ ರಾಜ್ಯದಲ್ಲಿ ಲಾಕ್ಡೌನ್ ಆಗುತ್ತೆ. ಹಾಗಿದ್ರೆ ಲಾಕ್ಡೌನ್ ಮಾಡೋದು ಒಂದೇ ತೀರ್ಮಾನ ಆಗಿರಲಿಕ್ಕಿಲ್ಲ, ಯಾಕೆಂದರೆ ಭಾಳ ಈಸಿ ಅಲ್ಲ ಅದು ಘೋಷಣೆ ಮಾಡುವಂಥದ್ದು. ಅದಕ್ಕೆ ಒಂದಿಷ್ಟು ಸಾಧಕ ಬಾಧಕಗಳು ಚರ್ಚೆ ಮಾಡಬೇಕಾಗತ್ತೆ. ಇದೀಗ ಅಧಿಕಾರಿಗಳು ಮತ್ತು ಸಚಿವರನ್ನ ಕರೆಸ್ಕೊಂಡು ಎಷ್ಟು ದಿವಸ ಮಾಡಬೇಕಾಗತ್ತೆ, ಒಂದು ವೇಳೆ ಮಾಡಿದರೆ ನಾವು ಏನೇ ಸರ್ಕಾರ ಏನೆಲ್ಲ ನೆರವುಗಳನ್ನು ನೋಡ್ಕೋಬೇಕಾಗುತ್ತೆ. ಅಂದರೆ ಸಾಕಷ್ಟು ಕೆಳಹಂತದ ವರ್ಗದ ಜನರಿಗೆ ತುಂಬ ತೊಂದರೆ ಆಗುತ್ತೆ ಲಾಕ್ಡೌನ್ ಅನ್ನು ಮಾಡಿದರೆ. ಸೊ ಪ್ಯಾಕೇಜ್ ಏನಾದರೂ ಘೋಷಣೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಸಚಿವರನ್ನ ಕರೆಸ್ಕೊಂಡು ಚರ್ಚೆಯನ್ನು ಮಾಡ್ತಿದ್ರು. ಇವತ್ತು ಈಗಷ್ಟೇ ಸಭೆ ಆರಂಭವಾಗಿದೆ. ಸಭೆಯಲ್ಲಿ ಸಾಕಷ್ಟು ಹಿರಿಯ ಸಚಿವರಿದ್ದಾರೆ, ಡಿಸಿಎಂಗಳಿದ್ದಾರೆ, ಎಲ್ಲರನ್ನೂ ಕರೆಸ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಇದಾದ ಬಳಿಕವೂ ಕೂಡ ಸಂಜೆಯೂ ಒಂದು ಸಭೆ ಇದೆ. ಸೊ ಅದೆಲ್ಲವೂ ಸರಣಿ ಸಭೆಯನ್ನು ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಒಂದು ಮಹತ್ವದ ಘೋಷಣೆಯನ್ನು ಯಡಿಯೂರಪ್ಪನವರು ಮಾಡ್ಬೋದು. ಲಾಕ್ಡೌನ್ ಅನ್ನು ಮಾಡಿದ್ದು ಒಂದೇ ಪರಿಹಾರ ಅಲ್ಲ, ಲಾಕ್ಡೌನ್ ಜೊತೆಗೆ ಕೆಳಹಂತದ ವರ್ಗದ ಜನರ ಸ್ಥಿತಿಗತಿಯೂ ಕೂಡ ಸರ್ಕಾರ ನೋಡಬೇಕಾಗುತ್ತೆ. ಸೊ ಅದೆಲ್ಲದ ಸಾಧಕ ಬಾಧಕಗಳನ್ನು ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಲಾಕ್ಡೌನ್ ಅನ್ನು ಮಾಡಿದ ತಕ್ಷಣ ಎಲ್ಲವೂ ಕೂಡ ಮುಗಿಯೋದಿಲ್ಲ. ನಮಗೆ ಬೇಕಾಗಿರುವಂಥದ್ದು ಸೋಂಕಿತರಿಗೆ ಏನು ಬೆಡ್ ವ್ಯವಸ್ಥೆ ಸರಿಯಾಗಿಲ್ಲ, ಇನ್ನೂ ಕೂಡ ದಿನ ಕಳೆದಂತೆ ಒಂದೊಂದು ಹಾಸ್ಪಿಟಲ್ಲಿ ಬೆಡ್ ಇಲ್ಲ ಅನ್ನೋ ಸಮಸ್ಯೆ ಈಗಲೂ ಕೂಡ ಬರ್ತಾ ಇದೆ, ಆಕ್ಸಿಜನ್ ಸಮಸ್ಯೆ ಇಲ್ಲೂ ಕೂಡ ಇದೆ. ಅದೆಲ್ಲದರ ಕುರಿತು ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ. ಲಾಕ್ಡೌನ್ ಜೊತೆಗೆ ಆಕ್ಸಿಜನ್ ಮತ್ತು ಬೆಡ್ ಕೊರತೆ ಬಗ್ಗೆಯೂ ಹಿರಿಯ ಅಧಿಕಾರಿಗಳು ಮತ್ತು ಸಚಿವರ ಜೊತೆ ಯಡಿಯೂರಪ್ಪನವರು ಸಭೆಯನ್ನು ನಡೆಸ್ತಾರೆ. ಅಂತಿಮವಾಗಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ, ಅಂದರೆ ಇವತ್ತು ಅಥವಾ ನಾಳೆಯಲ್ಲೋ ಅದು ಘೋಷಣೆ ಮಾಡ್ಬೋದು ಗೊತ್ತಿಲ್ಲ. ಬಟ್ ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಯಡಿಯೂರಪ್ಪನವರು ಸರಣಿ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.